ಎಲ್ಲ ಇದನ್ನು ಪಂಚ ನ್ಯಾಯಾಧೀಶರು ಅಂದರೆ ಪೂರ್ಣಪೀಠ ಇದನ್ನು ವಿಚಾರಣೆ ನಡೆಸಿ ಸುದೀರ್ಘವಾದಂತಹ ಎಲ್ಲ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಇತಿಹಾಸ ಪರಂಪರೆ ಎಲ್ಲವನ್ನು ಗಮನಿಸಿ ಒಂದು ಸೂಕ್ತ ನಿರ್ಧಾರಕ್ಕೆ ಬಂದು ಇವತ್ತು ತನ್ನ ತೀರ್ಪನ್ನು ಪ್ರಕಟ ಮಾಡಿದೆ. ಇದು ಬಹಳ ದಿವಸಗಳಿಂದ ವಿವಾದಾತ್ಮಕವಾದಂತಹ ಒಂದು ಘಟನೆಯಾಗಿದ್ದು ಇದಕ್ಕೆ ಇಂದು ಅಂತಿಮವಾಗಿ ಅದಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ಇಲ್ಲಿ ಸೋಲು ಗೆಲುವು ಪ್ರಶ್ನೆಯಲ್ಲ, ಗೆದ್ದೋ ಸೋತೋ ಅನ್ನುವಂಥ ಪ್ರಶ್ನೆಯಲ್ಲ, ಇದೊಂದು ವಿವಾದ ತೀರ್ಮಾನ ಆಗಿರೋದು ಸಂತೋಷದ ಸಂಗತಿ. ಇದು ನಮ್ಮ ಭಾರತೀಯರು ಪ್ರತಿಯೊಬ್ಬರೂ ಕೂಡ ಅದನ್ನು ಸ್ವಾಗತಿಸಬೇಕಾಗಿರುವಂಥದ್ದು. ಅದು ಪರ ವಿರೋಧದ ಪ್ರಶ್ನೆಯಲ್ಲ. ನ್ಯಾಯಾಲಯ ಎಲ್ಲವನ್ನು ಗಮನಿಸಿ ಪೂರ್ಣ ಪೀಠ ಇದನ್ನು ಒಪ್ಪಿ ತೀರ್ಮಾನ ಕೊಟ್ಟಿರುವುದರಿಂದ ಇದಕ್ಕೆ ಯಾವುದೇ ವಿಧವಾದಂತಹ ಅಪಸ್ವರಗಳಾಗಲಿ ಮತ್ತೊಂದು ಬರದ ಹಾಗೆ ಮತ್ತು ಎಲ್ಲರೂ ಕೂಡ ಇದನ್ನು ಗೌರವದಿಂದ ಸ್ವೀಕರಿಸಿ ಎಲ್ಲರೂ ಕೂಡ ಇದನ್ನು ಸ್ವಾಗತಿಸಿ ಶಾಂತಿ ಸಮಾಧಾನದಿಂದ ಆದ್ದರಿಂದ ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅದನ್ನು ಎಲ್ಲರೂ ಸ್ವಾಗತಿಸೋಣ. ಹಿಂದೂಗಳು ಮುಸಲ್ಮಾನರು ಸಮಚಿತ್ತದಿಂದ ಸ್ವೀಕಾರ ಮಾಡಬೇಕು. ನಮಗೆ ವೈಯಕ್ತಿಕವಾಗಿ ಈ ತೀರ್ಪು ಸಮ್ಮತವಾಗಿದೆ. ಮುಸಲ್ಮಾನರಿಗೂ ಬೇರೆ 5 ಎಕರೆ ಜಾಗ ಕೊಡಬೇಕೆಂಬುದಾಗಿ ಮಂದಿರ ನಿರ್ಮಾಣದ ಹೊಣೆ ಸರ್ಕಾರವೇ ಮಾಡಬೇಕು ಎಂಬುದಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಹಿಂದೂಗಳಿಗೆ ಜನ್ಮಭೂಮಿಯ ಸ್ಥಳ ಮುಖ್ಯ, ಮುಸಲ್ಮಾನರಿಗೆ ಮಸೀದಿ ಮುಖ್ಯ. ಇದನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಹಿಂದೂ ಮುಸ್ಲಿಮರಲ್ಲಿ ಬಾಂಧವ್ಯ ಪ್ರೇಮ ಸೌಹಾರ್ದ ಬೆಳೆಯಲಿಕ್ಕೆ ಇದೊಂದು ಉತ್ತಮವಾದ ಅವಕಾಶ. ಅದರಿಂದ ಇದನ್ನು ಎಲ್ಲರೂ ಕೂಡ ಹಿಂದೂಗಳು ಸ್ವೀಕರಿಸಬೇಕು. ಮುಸಲ್ಮಾನರಿಗೆ ಮಸೀದಿ ಕೊಡುವ ಬಗ್ಗೆಯೂ ಕೂಡ ಎಲ್ಲರೂ ಪರಸ್ಪರ ವಿಚಾರ ಮಾಡಿ ಯೋಗ್ಯವಾದ ಸ್ಥಳ ಯಾವುದು, ಎಲ್ಲರಿಗೂ ಸಮ್ಮತವಾಗುವ ಯೋಗ್ಯ ಸ್ಥಳವನ್ನು ಹಿಂದೂಗಳು ಮುಸಲ್ಮಾನ ನಮ್ಮ ಹಿಂದೂಗಳು ಎಷ್ಟು ಸಮುದಾಯ ಐತೆ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ, ಏನನ್ನ ತೀರ್ಮಾನ ಆಗಿದೆ, ಇವಾಗ ಬಂದಿದೆ, ಮುಂದೆ ಇವಾಗ ಆಚೆ ಬಂದು ಇದು ಮಾಡೋದು ಅದು ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಸುನ್ನಿ ವಕ್ಫ್ ಬೋರ್ಡ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್, ಜಮೀಯತ್ತುಲ್ ಉಲಮಾ, ಜಮಾತ್ ಇಸ್ಲಾಮಿ ಎಲ್ಲ ಒಂದು ಜಾಗ ಕೂತ್ಕೊಂಡ್ಬಿಟ್ಟು ಇವಾಗ ಏನು ಮಾಡಬೇಕು ಫರ್ದರ್ ಅಂತ ತಿರ್ಗಾ ಡಿಸಿಷನ್ ತಗೊಳ್ತಾರೆ. ಅದಕ್ಕೆ ಮುಂಚೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ಕೋರ್ಟ್ ಡಿಸೈಡ್ಮೆಂಟ್ ಇದೆಯಲ್ಲ, ನಮಗೆಲ್ಲ ಭಾಳ ಸಂತೋಷ ಆಯಿತು, ಇದಾಯಿತು. 5 ಎಕರ್ಸು ನಮ್ಮ ಮುಸ್ಲಿಮವ್ರಿಗೆ ಮಸೀದಿ ಕಟ್ಟಕ್ಕೆ ಕೊಟ್ಟಿದ್ದಾರೆ, ಆಮೇಲೆ ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ. ಈಗ ನಾವು ಅಣ್ಣ ತಮ್ಮ ಥರ ಮುಂಚೆ ಥರ ಇದ್ದೀವಿ, ಹಿಂದೂಸು ಮುಸ್ಲಿಮ್ಸ್ ಎಲ್ಲ ಶಿವಾಜಿನಲ್ಲಿ ಹಿಂಗೆ ಒಟ್ಟಿಗೆ ಇಟ್ಬಿಟ್ಟು ಒಟ್ಟಿಗೆ ಜೀವನ ಮಾಡಿಕೊಂಡು ನಗ್ತಾ ನಗ್ತಾ ಹೋದರೆ ಸಾಕು. ಆಗಿರೋದು ತುಂಬ